सिंपल वेज रेसिपी चानल स्वागत इवत्तु नान माड्ता इरुवंतह रेसिपी विटमिन सोप्पिन तंबळी हागे इदन्न नावु चक्रमुनि सोप्पु अंत कूड़ा करितीवि हागे जोतेगे इदन्न बी कॉम्प्लेक्स सोप्पु अंत कूड़ा करितारे इदु तुंबा रुचिकरवागिरुत्ते ईग इदन्न नानु फस्ट वाश् माडि इट्कोंडिदीनि इदन्न बिडिसि इट्कोळ्ळबेकु इदु नोडोदक्के स्वल्प करबेव तरने इरुत्ते टेस्ट मात्र तुंबाने चेन्नागिरुत्ते तुंबा ग्रीनरियागि कूड इरुत्ते बन्नि हागिद्रे इदन्न हेगे माडोदु अंत नोडोण ಫಸ್ಟ್ ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಸೊಪ್ಪನ್ನ ನಾನು ನೀಟಾಗಿ ವಾಶ್ ಮಾಡಿ ಬರಿ ಎಲೆಗಳನ್ನು ಮಾತ್ರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫಸ್ಟ್ ಈಗ ನಾನು ಇದಕ್ಕೆ ಒಂದು ಸ್ಪೂನ್ನಷ್ಟು ಜೀರಿಗೆ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಇಂಗನ್ನ ಕೂಡ ಹಾಕಿದ್ದೀನಿ ಈ ಸೊಪ್ಪನ್ನ ಹುರಿದೇ ಮಾಡಬೇಕು ಅವಾಗೆ ಟೇಸ್ಟ್ ಬೇಯಿಸಿ ಮಾಡಬಾರದು ಬೇರೆ ಸೊಪ್ಪುಗಳಾದರೆ ಅಂದ್ರೆ ಪಾಲಕ್ ಅಥವಾ ಕೆಂಪು ಅರವೆ ಸೊಪ್ಪು ಇದನ್ನೆಲ್ಲ ಬೇಯಿಸಿ ಕೂಡ ಮಾಡಬಹುದು ಅಥವಾ ಹುರಿದೇ ಕೂಡ ಮಾಡಬಹುದು ಬಟ್ ಇದನ್ನ ನಾವು ಹುರಿದ್ಬಿಟ್ಟೇ ಮಾಡಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ತುಂಬಾ ಟೇಸ್ಟಿ ಆದಂತ ತಂಬಳಿ ಅಂತಾನೆ ಹೇಳಬಹುದು ಈಗ ಹುರಿದಾಗಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ಕಂಪ್ಲೀಟ್ ತಣ್ಣಗಾದ ಮೇಲೆ ಹಾಕಬೇಕು ಇಲ್ಲ ಅಂದ್ರೆ ತಂಬಳಿ ಮಾಡಿದಾಗ ಸ್ವಲ್ಪ ಬೇಗ ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಕಂಪ್ಲೀಟ್ ತಣ್ಣಗಾದ ಮೇಲೆ ಹಾಕ್ತಾ ಇದೀನಿ ಇದರ ಜೊತೆಗೆ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀನಿ ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದೀನಿ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕೊಳ್ತಾ ಇದೀನಿ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಳ್ತಾ ಇದೀನಿ ನೋಡಿ ಇಷ್ಟು ಗ್ರೀನರಿ ಆಗಿದೆ ಈಗ ಇದನ್ನ ಒಂದು ಬೌಲಿಗೆ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ಈಗ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮಜ್ಜಿಗೆನ ಕೂಡ ಹಾಕೊಳ್ತಾ ಇದೀನಿ ನೆಕ್ಸ್ಟ್ ನೀರನ್ನ ನೋಡಿಕೊಂಡು ಹಾಕೊಳ್ಳಬೇಕು ನಾನು ಇಲ್ಲಿ ಒಂದು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಇದಿಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತ ತಂಬಳಿ ರೆಡಿ ಆಗುತ್ತೆ ಒಗ್ಗರಣೆ ಕೂಡ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದೀನಿ ಒಂದೆರಡು ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಇದಕ್ಕೆ ನಾನು ಹಾಕ್ತಾ ಇದೀನಿ ಈಗ ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ತಾ ಇದೀನಿ ಮತ್ತೆ ಸ್ವಲ್ಪ ಕರಿಬೇವು ಮತ್ತೆ ಒಣ ಮೆಣಸನ್ನ ಕೂಡ ಹಾಕೊಳ್ತಾ ಇದೀನಿ ಇದು ಚಟಪಟ ಅನ್ನೋರಿಗೆ ನಾವು ಫ್ರೈ ಮಾಡ್ಕೊಳ್ಳಬೇಕು ಈಗ ಒಗ್ಗರಣೆ ಕೂಡ ಆಗಿದೆ ಈಗ ಇದನ್ನ ನಾನು ತಂಬಳಿಗೆ ಹಾಕೊಳ್ತಾ ಇದೀನಿ ಈಗ ಒಗ್ಗರಣೆ ರೆಡಿ ಆಗಿದೆ ಇದನ್ನ ತಂಬಳಿ ಜೊತೆ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂತ ತಂಬಳಿ ರೆಡಿ ಆಗುತ್ತೆ ಇದನ್ನ ಅನ್ನದ ಜೊತೆ ಸರ್ವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್